ಕಾಲೇಜ್ ಅಲ್ಲಿ ನಾನು ಸ್ಟೂಡೆಂಟ್ ಆಗಿ ನಿಮ್ಮ ಸ್ಟೂಡೆಂಟ್ ಅನ್ನೋದಕ್ಕೆ ನಾನು ಹೆಮ್ಮೆ ಆಗುತ್ತೆ ಬಿಎಸ್ಸಿಪಿ ಕಾಲೇಜ್ ಅಲ್ಲಿ ನಿಮ್ಮ ಒಂದು ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ನಿಮ್ಮ ವೃತ್ತಿಪರ ಜೀವನ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ತಿಳಿಸಿ 1973 ನಾನು ಸೇರಿದ್ದು ಜುಲೈ 13 ರಿಟೈರ್ ಆಗುವವರೆಗೂ ನನಗೆ ರಿಟೈರ್ ಆಗೋ ದಿವಸ ಕೂಡ ಹಿಂದಿನ ದಿವಸ ಕೆಲಸಕ್ಕೆ ಸೇರಿದಿನಿ ಅಂತ ಅನಿಸ್ತಿತ್ತು ಅಷ್ಟು ಆಹ್ಲಾದಕರ ವೃತ್ತಿ ಉಪಾಧ್ಯಾಯ ವೃತ್ತಿ ನನಗೆ ನಾನು ಅಖಂಡ 40 ವರ್ಷಗಳ ಕಾಲದ ಬಿಎಸ್ಸಿಪಿ ಕಾಲೇಜಿನ ವಾಸ್ತವ್ಯವನ್ನ ಸಿದ್ಧಾರ್ಥನು ಬುದ್ಧನಾದ ಕರ್ಮಕ್ಷೇತ್ರ ಅಂತ ಕರೆದಿದ್ದೀನಿ ನನ್ನ ಒಂದು ಬರವಣಿಗೆಯಲ್ಲಿ ಆ ಪುಸ್ತಕ ಬರುತ್ತೆ ಏನೇನು ಸಾಧ್ಯದಲ್ಲ ಎನ್ನ ಪಾಡ ಏನಾಗಿರಲಿ ಅಂತ ನನ್ನ ಆತ್ಮಕತೆ ಅದು ಅಲ್ಲಿ ಸಿದ್ಧಾರ್ಥನು ಬುದ್ಧನಾದ ಕರ್ಮಕ್ಷೇತ್ರ ಅಂತ ಯಾಕೆ ಅಂತಂದ್ರೆ 73 ನಾವು ಸೇರಿದಾಗ ಬರೀ ಪಿ ಯು ಕ್ಲಾಸ್ ಇತ್ತು ಮೊದಲನೇ ವರ್ಷ ನನಗೆ ನಾನು ಸಂಗಮೇಶ್ವರಿ ಅಂತ ಒಬ್ಬ ಹುಡುಗಿ ಇದ್ಲು ಅದಲ್ಲೇ ಬೆಂಚಲ್ಲಿ 9 ಜನ ಇದ್ರು ಆಮೇಲೆ ಅವರು ಸೆಕೆಂಡ್ ಇಯರ್ ಪಿ ಯು ಸಿ ಬಂದ್ರು ಆಗ ಇನ್ನೊಬ್ರು ಏನೋ ಸೇರಿ 14 ಜನ ಇದ್ದಾರೆ ನೆನಪು ಹಾಗೆ ಕ್ರಮೇಣ ಆಗ್ತಾ ಆಗ್ತಾ 1976 ಹೊತ್ತಿಗೆ ಅಲ್ಲಿ 40 ಜನ ಅಂದ್ರೆ ಸರ್ಕಾರದ ರೂಲ್ಸ್ ಇತ್ತು ಕಾಣುತ್ತೆ 40 ಜನ ಇಲ್ಲದೆ ಇದ್ರೆ ಕಾಲೇಜನ್ನ ಅಮಾನ್ಯ ಮಾಡ್ತೀವಿ ಅಂತ ಕೂಡ ಹೇಳಿದ್ರು 1975 75 ನಾಗೇಶಪ್ಪರವರ ಮೊದಲನೇ ಮಗಳಿಗೆ ಮದುವೆ ಆಯ್ತು ಆಮೇಲೆ ಅವರ ರಾಜ್ಕುಮಾರ್ಗೆ ಡಾಕ್ಟರೇಟ್ ಪ್ರಶಸ್ತಿ ಬಂತು ಅದ್ರ ಬಗ್ಗೆ ತುಂಬಾ ವಿವಾದ ಆಗಿತ್ತು ಮತ್ತೆ ಪೇಪರ್ ಅಲ್ಲಿ ಅಮಾನ್ಯ ಮಾಡಿದ ಕಾಲೇಜುಗಳ ಹೆಸರ ನಮ್ಮ ಕಾಲೇಜ್ ಬಂದಿತ್ತು ಆಮೇಲೆ ನೋಡೋಣ ಇನ್ನೊಂದು ವರ್ಷ ಗ್ರೇಸ್ ಕೊಡ್ತೀವಿ ಮುಂದಿನ ವರ್ಷನೂ ಬರದೇ ಇದ್ರೆ 40 ಜನ ಅಂತ ಹೇಳಿ ಇದು ಮಾಡಿದ್ರು 1976 ಚಳಿಯಂದಂತ ನೆನಪಿದೆ ನನಗೆ ತಿಂಗಳು ಇಸ್ವಿ ದಿನ ಎಲ್ಲ ನೆನಪಿದೆ ನನಗೆ ಆ ಮೊದಲು ಮಾರ್ಚ್ ಅಲ್ಲಿ ನಮ್ಗೆ ವ್ಯಾಲ್ಯೂಯೇಷನ್ ಬಂದ್ಬಿಡ್ತು ಮೌಲ್ಯಮಾಪನ ಕೇಂದ್ರ ಮೌಲ್ಯಮಾಪನ ಯಾಕಂದ್ರೆ 3 ವರ್ಷ ಪಾಠ ಮಾಡಿದವ್ರಿಗೆಲ್ಲ ಮೌಲ್ಯಮಾಪನ ಕರೆಯೋದು ರೂಲ್ಸ್ ಸರಿ ಅಲ್ಲಿ ಹೋದ್ರೆ ಅಲ್ಲಿ ಹೀಗೇನ್ ಹೇಳ್ಕೊಡೋರಿಲ್ಲ ಏನೂ ಇಲ್ಲ ಆಮೇಲೆ ನಮ್ ಮೇಲ್ಪಟ್ಟವ್ರು ಒಬ್ರು ಇರ್ತಾರೆ ಡಿ ಸಿ ಅಂತ 5 ಜನಕ್ಕೆ ಅವರು ಸುಮ್ಮನೆ ಕಿರುಕುಳ ಕೊಡೋರು ನನ್ಗೆ ಬೇಗ ಬೇಗ ಮಾಡಕ್ ಬರ್ತಾ ಇರ್ಲಿಲ್ಲ ಆ ವ್ಯಾಲ್ಯೂಯೇಷನ್ ಸ್ಕೀಮ್ ಹೇಳ್ಕೊಡ್ತಾ ಇರ್ಲಿಲ್ಲ ಪಿ ಯು ಸಿಗೆ ಡಿಗ್ರಿ ಚೆನ್ನಾಯ್ತು ಅದೇ ನಾವು ಮಾಡ್ಬಿಟ್ಟು ಕೊನೆಗೆ ನಾನು ತಡ ಆಗೋದು ಅವರು ದಿನಕ್ಕೆ 4 ಪ್ಯಾಕೆಟ್ ತಂದು ಎಷ್ಟು ನಿಂಬೆ ನನ್ ಮುಂದೆ ಎಸ್ದಿದ್ದೆ ನಾನು ನೆನಪಿದ್ದೇನೆ ಆಮೇಲೆ ಹಾಗೂ ಕುಂಟ್ಕೊಂಡು ಮುಗಿಸ್ ವ್ಯಾಲ್ಯೂಯೇಷನ್ದು ಮೊದಲನೇ ಅನುಭವ ಆಮೇಲೆ ಮೌಲ್ಯಮಾಪನ ಕೇಂದ್ರದಲ್ಲಿ ನಾನು ರಾಕ್ಷಸನ್ ತರ ಬೆಳೆದ್ಬಿಟ್ಟು ನಾನೇ ಡಿ ಸಿ ಹಾಕ್ಬಿಟ್ಟು ನನ್ನ ಕೈ ಕೆಳಗೆ 5 ಜನ ಅಲ್ಲೇ ಪಿ ಯು ಸಿನಲ್ಲೇ ಅವಾಗ ನಾನು ಅವ್ರಿಗೆ ನಾನು ಆತರ ಮಾಡ್ಲಿಲ್ಲ ನಾನು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋ ಹಾಗೆ ಅದನ್ನೆಲ್ಲ ಪ್ರತಿಯೊಂದನ್ನು ಹೇಳ್ಕೊಟ್ಟೆ ಬಿಲ್ ಮಾಡೋದನ್ನು ಕೂಡ ಹೇಳ್ಕೊಡ್ತಾ ಇರ್ಲಿಲ್ಲ ಆಮೇಲೆ ಅನಂತ ಪದ್ಮನಾಭರಾವ್ ಅಂತ ವಿಜಯ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು ಅವರು ಮೇಡಮ್ ಯಾರು ಯಾರಿಗೂ ಏನು ಹೇಳ್ಕೊಡಲ್ಲ ಇಲ್ಲಿ ಬನ್ನಿಲಿ ಅಂತೇನೋ ಒಂಚೂರು ಹೀಗೆ ಈ ತರ ಆಯ್ತು ಮೌಲ್ಯಮಾಪನ ಕೇಂದ್ರದ ಅನುಭವನೇ ಒಂದು ಅಧ್ಯಾಯವಾಗೂ ಕೂಡ ನಾನು ಬರ್ದೇನೆ ಬಹಳ ಸೊಗಸಾಗಿದ್ರು ಆಮೇಲೆ 76 ಜೂನ್ 25ನೇ ತಾರೀಕು ಅಂತ ಕಾಣಿಸುತ್ತೆ ಜೂನ್ ಒಳಗೆ 40 ಜನ ಬಂದ್ಬಿಡ್ಬೇಕು ಪುಟ್ಟ ಸ್ಟಾಫ್ ರೂಮ್ ಅಲ್ಲಿ ಅಡ್ಮಿಷನ್ ಆಗ್ತಾ ಇತ್ತು 40 ಅಂತ ಕೇಳ್ಪಟ್ರು 40 ಆಯ್ತು ಅಂತ ಆಗ ಅನುಭವಿಸಿದ ರೋಮಾಂಚನ ಕೂಡ ನನಗಿನ್ನೂ ನೆನಪಿದೆ ಆಮೇಲೆ 80 ಪದವಿ ತರಗತಿಗಳು ಪ್ರಾರಂಭ ಆಗಿತ್ತು 80 ನೀನು ಇದ್ದು 91 ಅಂದ್ರೆ 10 ವರ್ಷ ಆಗ್ಬಿಡ್ತಂತ ಹೇಳಿದ್ರೆ 80 ರಿಂದ 85 ರವರೆಗೆ ನಾವು ಪಿ ಯು ಸಿಗೂ ಪಾಠ ಮಾಡ್ತಿದ್ವಿ ಡಿಗ್ರಿಗೂ ಪಾಠ ಮಾಡ್ತಿದ್ವಿ 86 ಅದು ಕಾಂಪೋಸಿಟ್ ಕಾಲೇಜ್ ಆಯ್ತು ಅಂದ್ರೆ ಪಿ ಯು ಡಿಗ್ರಿ ಎಲ್ಲ ಬೇರೆ ಆಮೇಲೆ ಸರ್ಕಾರ ತುಂಬಾ ತಡವಾಗಿ 2001 ಪಿ ಯು ಬೇರೆ ಡಿಗ್ರಿ ಬೇರೆ ಏನ್ ಮಾಡಿದ್ದು ಅಲ್ಲಿವರೆಗೂ ನಾವು 2 ಕ್ಲಾಸ್ಗಳಿಗೆ ಎಲ್ಲರೂ ನಾವು ಪಾಠ ಮಾಡಿದ್ವಿ ಅದರಿಂದ ನಾನು ಆ 40 ವರ್ಷದ ವೃತ್ತಿ ಜೀವನ ನನಗೆ ಜೀವನದ ಅನೇಕ ಬಾಗಿಲುಗಳನ್ನು ತೆರೆದಿತ್ತು ಇದಕ್ಕಾಗಿ ನಾನು ಎಲ್ಲ ವಿಷಯನು ನನ್ನ ಆತ್ಮಕಥೆಯಲ್ಲಿ ಬರೆದೀನಿ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠಕ್ಕೆ ನಾನು ಯಾವತ್ತೂ ಋಣಿ ಅಂತ ಇಲ್ಲಿ 1986 ನಾಗೇಶಪ್ಪರ್ ನನ್ನ ಕರೆದು ಇವರು ನಾಗರಾಜ ಮೂರ್ತಿ ಅವರದ್ದು ಭಾರತೀಯ ಯಾತ್ರಾ ಕೇಂದ್ರ ಅವರದ್ದು ನಾಟಕ ಸ್ಪರ್ಧೆ ಇದೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಅಂತ ಹಾಳೆ ಕೊಟ್ಟರು ಅಷ್ಟೇ ಮುಗುತಿ ಎನ್ನುವ ನಾಟಕವನ್ನ ನಾನು ಮಾಡಿದ್ದೆ 86 ಆ ವರ್ಷ ಅತ್ಯುತ್ತಮ ಎರಡುಗಡೆ ನಾಗೇಶ್ವರ ಬಲಗಡೆ ಪುಷ್ಪದತ್ತ ಮೇಡಮ್ ಒಬ್ರು ಹಳೆ ಪ್ರಿನ್ಸಿಪಾಲ್ ಒಬ್ರು ಹೊಸ ಪ್ರಿನ್ಸಿಪಾಲ್ ಮಧ್ಯದಲ್ಲಿ ನಾನು ನಮ್ಗೆ ಪ್ರಶಸ್ತಿ ಬಂತು ಅಂತ ಗೊತ್ತಾಗ ಇಬ್ರು ಒಟ್ಟಿಗೆ ಅಭಿನಂದನೆಗಳು ಅಂತ ನನ್ನ ಕೈ ಕುಲ್ಕಿದ್ದು ಕೂಡ ನಂಗಿನ್ನು ಚಳಿಯದ ನೆನಪಿದೆ ಆಮೇಲೆ ತುಂಬಾ ತೀವ್ರ ಆಗೋಯ್ತು ಸ್ಪರ್ಧೆ ತುಂಬಾ ಪ್ರೊಫೆಷನಲ್ ಆಗೋಯ್ತು ದೊಡ್ಡ ದೊಡ್ಡ ದೈತ್ಯ ಕಾಲೇಜುಗಳೆಲ್ಲ ಬಂದ್ಬಿಟ್ಟು NMKRV ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಮೌಂಟ್ ಕಾರ್ಮೆಲ್ ಎಲ್ಲ ಕಾಲೇಜಿನವರು ತುಂಬಾ ರಂಗಕರ್ಮಿಗಳ ತರ ಮಾಡಕ್ ಶುರು ಮಾಡಿದಾಗ ರಂಗಕರ್ಮಿಗಳು ಬಂದ್ರು ನಮ್ಮ ಕಾಲೇಜ್ಗೆ ಬೇಕಾದಷ್ಟು ಜನ ಕೃಷ್ಣಮೂರ್ತಿ ಕೌತಾಕ್ ಬಂದಿದ್ರು ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ ಬಂದಿದ್ರು ಆಮೇಲೆ ಶಿವರಾಮನ್ ಅವ್ರು ಬಂದಿದ್ರು ಆಮೇಲೆ ಕುರುವು ಬಸವರಾಜು ಅಪ್ಪಗೆರೆ ತಿಮ್ಮರಾಜು ಬೇಕಾಶನ ಮತ್ತೆ ಅಪ್ಪಗೆರೆ ತಿಮ್ಮರಾಜು ಮಾಡಿದ ನುಚ್ಚಾಯ್ತು ನೀರ ಹೊಳೆಯಾಗಿ ನಾಟಕಕ್ಕೆ ಮತ್ತೆ ನಮ್ಗೆ ಅತ್ಯುತ್ತಮ ಮಹಿಳಾ ನಾಟಕ ಪ್ರಶಸ್ತಿ ಬಂತು
ವೃತ್ತಿಯ ಜೊತೆಗೆ ಒಂದು ಪ್ರವೃತ್ತಿಯಾಗಿ ಬರವಣಿಗೆಗಳು ಹೇಗೆ ಮೊದಲನೇ ಹೆಜ್ಜೆ ಒಂಚೂರು ವಿವರಿಸಿದ್ರೆ ಆಮೇಲಿಂದ ನಿಧಾನ ಎಪ್ಪತ್ತಾರು ಹೇಳ್ತೇನಲ್ಲ ನಾನು ಎಪ್ಪತ್ತಾರಲ್ಲಿ ಅನೇಕ ಘಟನೆಗಳು ನಡೆದ ಮುಂದೆ ಮೌಲ್ಯಮಾಪನದೊಂದು ಮತ್ತೆ ನಲ್ವತ್ತು ಅಡ್ಮಿಷನ್ ಆಗಿದ್ದು ಆಗ ನಮ್ಮ ಮಾವ ಬಂದ್ಬಿಟ್ಟು ಎಂ ಬಿ ಸೀತಾರಾಮಯ್ಯ ಅವರು ಅವ್ರಿಗೆ ಸಂಬಂಧ ಅಂತ ಪುಟಪ್ಪಿ ಮಗ ಅಂತ ಹೇಳಿದ್ರೆ ಸಂಬಂಧ ಸೋದರ ಸಂಬಂಧ ಅವ್ರು ಬಂದ್ಬಿಟ್ಟು ನನ್ನನ್ನು ಪಿ ಹೆಚ್ ಡಿ ಮಾಡಬೇಕು ಅಂತ ಅವ್ರಿಗೆ ನಮ್ಮ ಮಾವನ ತುಂಬಾ ಆಸೆ ಇತ್ತು ನನ್ನ ದೋಸ್ತಿ ನಮ್ಮ ಮಾವನ ಫೋಟೋ ಅವನ್ನೆಲ್ಲ ಅವರು ನನ್ನನ್ನು ಎಂ ಬಿ ಸೀತಾರಾಮಯ್ಯ ಅವ್ರ ಮನೆ ಕರ್ಕೊಂಡು ಹೋದ್ರು ನನಗೆ ಸ್ವಲ್ಪ ಗೆಲುವು ಬಂದಿತ್ತು ಕಾಲೇಜ್ ಕಾರಣದಿಂದ ಆದ್ರೆ ಪಿ ಹೆಚ್ ಡಿ ಏನೋ ಅದ್ರ ಬಗ್ಗೆ ನನಗೆ ಸ್ಪಷ್ಟ ಕಲ್ಪನೆಗಳು ಇರಲಿಲ್ಲ ಅಲ್ಲಿ ಹೋದಾಗ ಆಮೇಲೆ ಮಾಡೋರು ಇರಲಿಲ್ಲ ಕೇಳೋರು ಇರಲಿಲ್ಲ ಅದರಿಂದ ಅನುಕೂಲಗಳು ಇರಲಿಲ್ಲ ಲಾಭನೂ ಇರಲಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಸಾಮ್ರಾಜ್ಯ ಅದು ಅಲ್ಲಿ ಹೋದಾಗ ಸರಿ ಅವರು ಎಂ ಬಿ ಸೀತಾರಾಮಯ್ಯನವರು ಒಪ್ಕೊಂಡ್ರು ಗೈಡ್ ಆಗೋಕ್ಕೆ ಆಮೇಲೆ ಯಾವ ಟಾಪಿಕ್ ಅದು ಇದು ಮಾತಾಡ್ಕೊಂಡು ಕೊನೆಗೆ ಬಸವಣ್ಣ ಅದು ಎಲ್ಲ ಆಗೋಗಿದೆ ಆಗೋಗಿದೆ ಅಂತ ಕೃಷ್ಣ ಕನ್ನಡ ಕವಿಗಳಲ್ಲಿ ಕೃಷ್ಣ ಅಂದರೆ ತುಂಬಾ ಇಷ್ಟ ಆಯ್ತು ಇಲ್ಲ ಪ್ರಧಾನ ಗುರುದತ್ ಮಾಡ್ಬಿಟ್ಟಿದ್ದಾರೆ ಹೀಗೆ ಎಲ್ಲ ಆಗಿ ಕೊನೆಗೆ ಕನ್ನಡ ಸಾಹಿತ್ಯದಲ್ಲಿ ದ್ರೌಪದಿ ಅಂತಂದಾಗ ಯಾರು ಮಾಡಿರ್ಲಿಲ್ಲ ಸದ್ಯ ಹಾಗಾಗಿ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿದ್ದು ಮೊದಲನೇ ಎಡಿಷನ್ 1992 ಇದು ಮೀದಾಗ ಬಂತು ಮುದ್ರಣ ಆಗ್ತಂತು ಫಸ್ಟ್ ಎಡಿಷನ್ ತುಂಬಾ ದೋಷಗಳಿತ್ತು ಮುದ್ರಣ ದೋಷ ಅಲ್ಲದೇನೆ ಬರವಣಿಗೆ ದೋಷ ಕೂಡ ಸೊ ಅದನ್ನ ರೀರೈಟ್ ಮಾಡಿದೆ ಎರಡನೇ ಮುದ್ರಣದ ಕಾಪಿ ಇಲ್ಲ ಇದು ಮೂರನೇ ಮುದ್ರಣದ ಕಾಪಿ ಇದು ಈಗ 2010 ಆಗಿದೆ ಇದು ಇದಾದೀಗ ಇದು ನನ್ನ ಮೊದಲ ಪುಸ್ತಕ ಇದೇನೆ 92 ದ್ರೌಪದಿ ಕನ್ನಡ ಸಾಹಿತ್ಯದಲ್ಲಿ ದ್ರೌಪದಿ ಅಂತ ಪೇರಿಟ್ಟಿಸಿತು ಮೊದಲನೇ ಪುಸ್ತಕ ಇದು ಬಟ್ ಅಷ್ಟು ಕಾಲ ನನ್ನ ಕವಿತೆಗಳನ್ನು ಬರೆದಿದ್ದೆ ಕವಿತೆಗಳು ಸಂಕ್ರಮಣದಲ್ಲಿ 1974 ಬಂದಿತ್ತು 1974-1976 ಆಮೇಲೆ ಅದು ನಿಂತೋಗಿದ್ದು ಕಟ್ಟಾಗಿತ್ತು ಶೂದ್ರ ಶ್ರೀನಿವಾಸ್ ಅವರ ಪತ್ರಿಕೆ ಶೂದ್ರ ಪತ್ರಿಕೆನಲ್ಲಿ 86 ಮತ್ತೆ ನಂದು ಎರಡು ಕವಿತೆ ಹಾಕಿದ್ರು ಅವರು ಅದಾದ್ಮೇಲೆ ಅನ್ವೇಷಣೆ ಅಂತ ಅಜ್ಜಲ್ಲಿ ನಾಗರಾಜ್ ಅವರದ್ರಲ್ಲಿ ಒಂದು ಮೂರು ಕವಿತೆಗಳು ಬಂದಿದ್ವು ಆಮೇಲೆ ಇದು ಈ ಪುಸ್ತಕ ಪ್ರಕಟ ಆಗುವ ಸಮಯದಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರು ನನ್ನ ಪುಸ್ತಕಕ್ಕೆ ಮುನ್ನುಡಿ ಬರೀಬೇಕಾಗ್ಬಂತು ಅವರು ಆಗ ಅನ್ವೇಷಣೆ ಪ್ರಕಾಶನ ಬಗ್ಗೆ ಹೇಳಿದ್ರು ನನ್ನ ಮಳೆ ನಿಂತ ಮೇಲಿನ ಮರ ಅಂತ ಹೇಳಿ ನನ್ನ ಮೊದಲನೇ ಕವನ ಸಂಖ್ಯೆಯನ್ನ ಇದು ಅರ್ಜಲಿ ನಾಗರಾಜ್ ಪಬ್ಲಿಷ್ ಮಾಡಿದ್ದು ಅವ್ರ ಹೆಂಡತಿ ಹೆಚ್ಚಲ್ ಪುಷ್ಪ ಇದು ಬಂದ ಮೇಲೆ ಇದಕ್ಕೆ ಡಿ ಎಸ್ ನಾಗಭೂಷಣ ಅವರು ತುಂಬಾ ಒಳ್ಳೆ ವಿಮರ್ಶೆ ಬರ್ತಾರೆ ಪ್ರಜಾವಾಣಿನಲ್ಲಿ ಉತ್ತಮ ಕವಯಿತ್ರಿ ಆಗುವ ಎಲ್ಲ ಲಕ್ಷಣಗಳು ಮೊದಲನೇ ಕವನ ಸಂಕಲನದಲ್ಲಿ ಗೋಚರಿಸುತ್ತಿವೆ ಅಂತ ಹೇಳಿದ್ದಾರೆ ಮೊನ್ನೆ ನೋಡ್ತಾ ನಾನು ಓಹ್ ನಾಗಭೂಷಣ ಅಂತೂ ಈ ತರ ನನ್ನ ಮೊದಲನೇ ಅಂದ್ರೆ ಅಲ್ಲಿ ಪೊಟೆನ್ಶಿಯಲ್ ಇತ್ತು ಅದು ಅಂತ ಅನ್ಕೊಳ್ತೀನಿ ಅದಾದ್ಮೇಲೆ ಕವನಸಕ್ತ ಎಲ್ಲ ಬಂದ ಮೇಲೆ ನನ್ಗೆ ಪಿ ಜಿ ನಲ್ಲಿ ಬೇಡ ಅಂತ ಹೇಳಿ ನಾನು ಈ ಪಾಠದ ಕಡೆ ಹೆಚ್ಚು ಗಮನ ಕೊಟ್ಟಿದ್ದೆ ಹಾಗಾಗಿ ಈ ಪುಸ್ತಕ ಕವನಸಕ್ತೆಲ್ಲ ಬಂದ ಮೇಲೆ ನಾನು ಬೇರೆ ಬೇರೆ ಕಡೆ ಒಂದು ಅವಕಾಶ ಸಿಕ್ತು ಈ ವೈದ್ಯ ಸಂಧ್ಯಾ ಶರ್ಮಾ ಅವರು ನಾವು ಮುದೋಳ್ ಹೋಗಿದ್ವಿ ರನ್ನನ ಸಹಸ್ರಮಾನ ಉತ್ಸವ ಅಂತ ಆಗ ಅವರು ರಾಗಸಂಗಮಾನ ಪತ್ರಿಕೆ ಬಗ್ಗೆ ಹೇಳಿದ್ರು ಅಡ್ರೆಸ್ ಕೊಟ್ರು ನನ್ಗೆ ಹೋದೆ ಅಲ್ಲಿಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ ನೀವು ಒಂದ್ ಕಾದಂಬರಿ ಅಲ್ಲ 4 ಕಾದಂಬರಿ ಬರ್ಕೊಡ್ಬೇಕಂತ ಮೊದಲನೇದ್ರು ದ್ರೌಪದಿ ಕಾದಂಬರಿ 60 ಪುಟ ಬರ್ಕೊಟ್ಟಿದ್ದೆ ಅಷ್ಟೊಳಗಾಗಲೇ ಶ್ರೀನಿವಾಸ್ ಜೋಗಟ್ಟೆ ಅವರು ಬೊಂಬಾಯಿನ ಕೆಲವು ಪತ್ರಿಕೆನಲ್ಲಿ ಕೆಲವು ಕಥೆಗಳನ್ನ ಪ್ರಕಟಿಸಿದ್ರು ಅದನ್ನ ನೋಡಿ ಬಸವರಾಜ್ ಒಕ್ಕುಂದ ಅವರು ಮೌಲ್ಯಮಾಪನ ಕೇಂದ್ರದಲ್ಲಿ ಅದನ್ನು ತೋರಿಸಿದಾಗ ನೀವು ಕಾದಂಬರಿನೇ ಬರೀಬಹುದು ಅಂತ ಹೇಳಿದ್ರು ಏನ್ ಮಾಡ್ಬೇಕಂತ ಗೊತ್ತಿರಲಿಲ್ಲ ಆಗ ನಾ ಬರೆದಿದ್ದು ಮೊದಲನೇ ಕಾದಂಬರಿ ದ್ರೌಪದಿ ಈ ಮೂರು ಸಾಮಾಜಿಕ ಅಲ್ಲಿ ಕೆಲವೆಲ್ಲ ನಮ್ಮನೆ ವಿಷಯಗಳು ಒಂದಷ್ಟು ಬಂದ್ಬಿಟ್ಟಿದ್ವು ಈ ದ್ರೌಪದಿ ಕಾದಂಬರಿನ ಇದು ನನ್ನ ಪಿ ಹೆಚ್ ಥೀಸಿಸ್ ನ ನಾನು ಮರುಮುದ್ರಣ ಇದು ಎರಡನೇ ತೋರಿಸಿದ್ನಲ್ಲ ಅದ ಮಾಡ್ಬೇಕಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ಲಿಲ್ಲ ಅಶೋಕ್ ಅವ್ರಿಗೆ ಮತ್ತೆ ಮರುಮುದ್ರಣ ಮಾಡಲ್ಲ ಅಂದ್ರು ಆಗ ನಮ್ಗೆ ಇದಕ್ ಹೋದೆ ನವಕರ್ನಾಟಕಕ್ಕೆ ಹೋದೆ ಅವ್ರಿಗೆ ನಾನು ಏನ್ ಮಾಡಿದೆ ಅಂದ್ರೆ ಪಿ ಹೆಚ್ ಥೀಸಿಸ್ ಅಷ್ಟು ದಪ್ಪ ಫೈಲ್ ಅವ್ರಿಗೆ ಓದಕ್ ಟೈಮ್ ಇರಲ್ಲ ಅಂತ ರಾಗಸಂಗಮದ ಸಂಚಿಕೆಗಳನ್ನ ಕೊಟ್ಬಿಟ್ಟಿದ್ದೆ ನಾನು ಬರವಣಿಗೆ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಅಂತ ನನ್ನ ದೃಷ್ಟಿಗೆ ರಾಜಾರಾಮ್ ಅವರು ಕಾರ್ ನಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾಗ್ ಬಂದಿರುತ್ತೆ ತುಂಬಾ ಜನ ಸಾಹಿತಿಗಳು ಕಾರಲ್ಲೋ ರೈಲಲ್ಲೋ ಹೋಗುವಾಗ ಟೈಮ್ ದಂಡ ಆಗುತ್ತೆ ಅಂತ ಹೇಳಿ ಓದೋ ಹವ್ಯಾಸ ಇಟ್ಕೊಂಡಿದ್ದಾರೆ ಅಲ್ಲೇ ಅವ್ರು ಓದೋದು ಅವ್ರು ದ್ರೌಪದಿ ಓದಿದ್ರು ಅಂತ ಅವ್ರು ತುಂಬಾ ಇಷ್ಟ ಆಯ್ತಂತೆ ಮೂರು ರಷ್ಟು ಮಾಡ್ಕೊಡ್ಬೇಕಂದ್ರೆ 180 ಪುಟದಷ್ಟು ಬರ್ಕೊಟ್ರೆ ನಾವು ಅದನ್ನ ಪಬ್ಲಿಷ್ ಮಾಡ್ತೀವಿ ಅಂತಂದ್ರು ನಂಗೆ ತುಂಬಾ ಖುಷಿ ಆಯ್ತು ನಾನು ಅವ್ರನ್ನ ಬರ್ಕೊಟ್ಟೆ ನವಕರ್ನಾಟಕ ನಾನು ದ್ರೌಪದಿ ತಂದಿದ್ದು ತುಂಬಾ ಬಹಳ ಮಹತ್ವದ ಹೆಜ್ಜೆ ಮೂರನೇ ಮುದ್ರಣದ ಕಾಪಿ ಇದೆ
ಮೊದಲನೇ ಮುದ್ರಣದ್ದು ಬಹುಶಃ ಅಲ್ಲೆಲ್ಲ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಇದೆ. ಮೊದಲನೇ ಮುದ್ರಣ ಕಾಪಿ ಇಲ್ಲ, ನಾವು ಕರ್ನಾಟಕ ಮಾಡಿದ್ದೀವೇ ಇಲ್ಲ. ಇದು ಟೆಕ್ಸ್ಟ್ ಗುಲ್ಬರ್ಗಾ ಮತ್ತೆ ಬಿಜಾಪುರ ಯೂನಿವರ್ಸಿಟಿ ಟೆಕ್ಸ್ಟ್ ಆಗಿದ್ರಿಂದ ಸಿದ್ಧಲಿಂಗೇಶ್ವರ ಹೋಗ್ತಿತ್ತು ಅದೇ ರೀತಿ ಮಾಡಿದ್ದಾರೆ. ಅದು ಇಲ್ಲೇ ಇಲ್ಲ ನನ್ನ ಹತ್ರ ಕಾಪಿಗಳು. ಇದಾದ್ಮೇಲೆ ನಾನು ಸ್ತ್ರೀವಾದಿ ಚಳವಳಿಯಲ್ಲಿ ನೇರವಾಗಿ ಸಂಪರ್ಕಕ್ಕೆ ಬಂದೆ.